ಬೆಂಗಳೂರಿನಲ್ಲಿ 300ರ ಗಡಿ ದಾಟಿದ ಕೊರೋನಾ ಸೋಂಕು ಸಿಲಿಕಾನ್ ಸಿಟಿಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ 303 ಕ್ಕೆ ಏರಿಕೆಯಾಗಿದೆ 257 ಸೋಂಕಿತ ಮಂಡ್ಯ ಜಿಲ್ಲೆಗೆ ಎರಡನೇ ಸ್ಥಾನ ಇರುವಂತದ್ದು ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕೊರೋನಾ ಸೋಂಕಿತರಿದ್ದಾರೆ 300ರ ಗಡಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಸಿಲಿಕಾನ್ ಸಿಟಿಯಲ್ಲಿ ಸೋಂಕಿನ ಸಂಖ್ಯೆ 303 ಕ್ಕೆ ಏರಿಕೆಯಾಗಿದೆ ಇನ್ನು 257 ಸೋಂಕಿತರೊಂದಿಗೆ ಮಂಡ್ಯ ಜಿಲ್ಲೆಗೆ ಎರಡನೇ ಸ್ಥಾನ ಇದೆ ಏನು ನಾಲ್ಕು ಜಿಲ್ಲೆಗಳಲ್ಲಿ 200ಕ್ಕೂ ಅಧಿಕ ಸೋಂಕಿತರಿದ್ದಾರೆ 200ರ ಗಡಿ ದಾಟಿದೆ ಕಲಬುರಗಿ ಹಾಗೆ ಯಾದಗಿರಿ ಕಲಬುರಗಿಯಲ್ಲಿ 250 ಸೋಂಕಿತರು ಕಂಡುಬಂದ್ರೆ ಯಾದಗಿರಿಯಲ್ಲಿ ಇಲ್ಲಿ ತನಕ 223 ಪ್ರಕರಣಗಳು ದಾಖಲಾಗಿದೆ ಒಟ್ಟು 11 ಜಿಲ್ಲೆಗಳಲ್ಲಿ 100ರ ಗಡಿ ದಾಟಿದೆ ಕೊರೋನಾ ಕೇಸ್ 100ರ ಗಡಿ ದಾಟಿದ ಜಿಲ್ಲೆಯಲ್ಲಿ ರಾಯಚೂರು ಕೂಡ ಇರುವಂತದ್ದು ರಾಯಚೂರು ಜಿಲ್ಲೆಯಲ್ಲಿ 134 ಸೋಂಕಿತರು ಕಂಡುಬಂದಿದ್ದಾರೆ ಗಮನಿಸಬಹುದು ರಾಯಚೂರು ಹಾಗೆ ಯಾದಗಿರಿಯಲ್ಲಿ ಲಾಕ್ ಡೌನ್ 3 ತನಕ ಅದು ಗ್ರೀನ್ ಝೋನ್ ನಲ್ಲಿ ಇದ್ದಂತ ಜಿಲ್ಲೆಗಳಾಗಿತ್ತು ಬಟ್ ಲಾಕ್ ಡೌನ್ 4 ಸಂದರ್ಭದಲ್ಲಿ ಅಲ್ಲಿ 100ರ ಗಡಿ ದಾಟಿರುವಂತದ್ದು ಅಂದ್ರೆ 200 ಕ್ಕಿಂತ ಹೆಚ್ಚು ಕೇಸ್ಗಳು ಕಂಡುಬರ್ತಾ ಇದೆ ಅಂದ್ರೆ ಲಾಕ್ ಡೌನ್ ಯಾವಾಗ ಸಡಿಲಿಕೆ ಆಯ್ತು ಅಂತ ಸಂದರ್ಭದಲ್ಲಿ ಗ್ರೀನ್ ಝೋನ್ ಅಂತ ಕರೆಸಿಕೊಂಡಂತ ಜಿಲ್ಲೆಗಳಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕಂಡುಬರ್ತಾ ಇರೋದನ್ನ ನಾವಿದೀಗ ನೋಡ್ತಾ ಇದೀವಿ ರಾಯಚೂರು ಜಿಲ್ಲೆಯಲ್ಲಿ 134 ಸೋಂಕಿತರು ಕಂಡುಬಂದಿದ್ದಾರೆ ರಾಯಚೂರು ಕಂಪ್ಲೀಟ್ ಆಗಿ ಗ್ರೀನ್ ಝೋನ್ ಆಗಿತ್ತು ಆದ್ರೆ ಲಾಕ್ ಡೌನ್ 4 ಸಂದರ್ಭದಲ್ಲಿ ಯಾವಾಗ ಸಡಿಲಿಕೆ ಆಯ್ತು ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕಂಡುಬಂದಿದೆ ಏನು ಉಡುಪಿಯಲ್ಲಿ ನಾವು ನೋಡಬಹುದು 164 ಪಾಸಿಟಿವ್ ಕೇಸ್ ಇದೆ ಹಾಗೆ ದಾವಣಗೆರೆಯಲ್ಲಿ 146 ಪಾಸಿಟಿವ್ ಕೇಸ್ ಆಗಿದೆ ಹಾಗೆ ಬೆಳಗಾವಿಯಲ್ಲಿ 164 ಪಾಸಿಟಿವ್ ಕೇಸ್ ಇದ್ರೆ ಹಾಸನದಲ್ಲೂ ಕೂಡ 144 ಪಾಸಿಟಿವ್ ಕೇಸ್ಗಳು ಇಲ್ಲಿ ತನಕ ಕಂಡುಬಂದಿದೆ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ 136 ಪಾಸಿಟಿವ್ ಕೇಸ್ ಆಗಿದ್ರೆ ರಾಯಚೂರಿನಲ್ಲಿ 134 ಪಾಸಿಟಿವ್ ಕೇಸ್ ಇದೆ ಬೀದರ್ನಲ್ಲಿ 120 ಆಗಿದ್ರೆ ಇನ್ನು ಇತರ ಜಿಲ್ಲೆಗಳಲ್ಲೂ ಕೂಡ 100ರ ಗಡಿ ದಾಟಿರುವಂತದ್ದು ಸುಮಾರು 11 ಜಿಲ್ಲೆಗಳಲ್ಲಿ 100ರ ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸೌಮ್ಯ ಕಳಿಸ್ತಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸೌಮ್ಯ ಇವತ್ತೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಆಗುತ್ತೆ ಅನ್ನುವಂತಹ ಹೋಪ್ ಇಟ್ಕೊಳ್ಳುವಂತಹ ಚಾನ್ಸೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಸೌಮ್ಯ ಹೌದು ಇವತ್ತು ಬಂದಿರುವಂತಹ ಸೋಂಕಿತರ ಸಂಖ್ಯೆ ಇದೆ ಇದು ಒಂದು ದಿನದಲ್ಲಿ ಬಂದಿರುವಂತಹ ಅತಿ ಹೆಚ್ಚು ಪ್ರಕರಣಗಳು ಅಂತ ಹೇಳಬೇಕು ರಾಜ್ಯದ ಮಟ್ಟಿಗೆ 248 ಜನ ನಿನ್ನೆ ಸಂಜೆಯಿಂದ ಇವತ್ತು ಸಂಜೆ ವೇಳೆಗೆ ಪಾಸಿಟಿವ್ ಆಗಿ ಟೆಸ್ಟ್ ಆಗಿದ್ದಾರೆ ಆದ್ರೆ ಇವತ್ತು ಬಂದಿರುವಂತಹ ಈ ಎಲ್ಲಾ ಸೋಂಕಿತರ ಪಟ್ಟಿನಲ್ಲಿ ಮುಕ್ಕಾಲಿಗಿಂತನೂ ಸ್ವಲ್ಪ ಜಾಸ್ತಿನೇ ಪ್ರಯಾಣಿಕರೇ ಇದ್ದಾರೆ ಅಂದ್ರೆ ಮಹಾರಾಷ್ಟ್ರದಿಂದ ಆಂಧ್ರಪ್ರದೇಶ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಆಗಮಿಸುವಂತಹ ಪ್ರಯಾಣಿಕರೇನಿದ್ದಾರೆ ಅವರಲ್ಲೇ ಮುಕ್ಕಾಲು ಭಾಗ ಪಾಸಿಟಿವ್ ಕೇಸಸ್ ಇರುವಂತದ್ದು ಹಾಗಾಗಿ ನಮ್ಮ ರಾಜ್ಯದ ಒಳಗಡೆ ಸೋಂಕಿತರಿಂದ ಮತ್ತಷ್ಟು ಜನರಿಗೆ ಏನು ಸ್ಪ್ರೆಡ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಾಧಾನಕರ ವಿಚಾರ ಇದೆ ಇದಲ್ಲದೆ ಈ ಒಂದು ಪ್ರಯಾಣಿಕರ ಸಂಖ್ಯೆನಲ್ಲಿ ಹೆಚ್ಚೆಚ್ಚು ಪಾಸಿಟಿವ್ ಕೇಸ್ಗಳು ಕಾಣಿಸಿಕೊಳ್ಳುವಂತಹ ಒಂದು ನಿರೀಕ್ಷೆ ಆಲ್ರೆಡಿ ಇತ್ತು ಆದ್ರೆ ಬಹುಶಃ ಒಂದು ದಿನಕ್ಕೆ 248 ಕೇಸಸ್ ಬರುತ್ತೆ ಅನ್ನುವಂತಹ ಅಂದಾಜು ಆರೋಗ್ಯ ಇಲಾಖೆಗೂ ಇರಲಿಲ್ಲ ಅಂತ ಕಾಣುತ್ತೆ ಸೊ ಇವತ್ತು ಹಾಸನದಲ್ಲಿ 30 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಒಂದು ಸಲ ಸೊ ಅದು ಕೂಡ ಒಂದು ಪಾಸಿಟಿವ್ ಬೆಳವಣಿಗೆ ಇನ್ನು ರಾಜ್ಯದ ಕೊರೋನಾ ಸಂಖ್ಯೆಯಲ್ಲಿ ಇರುವಂತಹ ಒಂದು ಏನು ಈ ಒಂದು ಡೆವಲಪ್ಮೆಂಟ್ ನೋಡಿದ್ರೆ ಇದನ್ನ ಹೊರತುಪಡಿಸಿ ಇವತ್ತು ಬಂದಿರುವಂತಹ ಅತಿ ಹೆಚ್ಚು ಸಂಖ್ಯೆಗಳು ಯಾವ್ಯಾವ್ದು ಅಂತ ನೋಡಿದಾಗ ಬೆಂಗಳೂರು ಜಿಲ್ಲೆ ಮೊದಲಿಂದನೂ ನಂಬರ್ ಒನ್ ಪ್ಲೇಸ್ ನಲ್ಲೇ ಇದೆ ಅತಿ ಹೆಚ್ಚು ಪಾಸಿಟಿವ್ ಕೇಸಸ್ ಅಲ್ಲಿ ಇವತ್ತಿನ ಒಂದು 12 ಪಾಸಿಟಿವ್ ಕೇಸಸ್ ನ ಸೇರಿಸಿದ್ರೆ ಒಟ್ಟು 303 ಆಗುತ್ತೆ ಮಂಡ್ಯ ಆಲ್ಮೋಸ್ಟ್ ಇನ್ನೇನ್ ಬೆಂಗಳೂರು ಹತ್ರನೇ ಅನ್ನೋ ತರ ಇತ್ತು ಅದ್ರ ನಿಧಾನಕ್ಕೆ ಯಾಕೋ ಅಲ್ಲಿ ಕಂಟ್ರೋಲ್ ನಲ್ಲಿ ಬರ್ತಾ ಇರೋದನ್ನು ಗಮನಿಸ್ತಾ ಇದೀವಿ ಇವತ್ತು ಕೇವಲ 2 ಹೊಸ ಕೇಸಸ್ ಬಂದಿರುವಂತದ್ದು ಸೊ 257ಕ್ಕೆ ಅದು ಸ್ಟಾಪ್ ಆಗಿದೆ ಇವತ್ತು ಅತಿ ಹೆಚ್ಚು ಗಮನ ಸೆಳೆದಿರುವಂತದ್ದು ರಾಯಚೂರು ಯಾದಗಿರಿ ಮತ್ತು ಕಲಬುರಗಿ ರಾಯಚೂರಿನಲ್ಲಿ 62 ಯಾದಗಿರಿಯಲ್ಲಿ 60 ಮತ್ತು ಕಲಬುರಗಿಯಲ್ಲಿ 61 ಹೊಸ ಕೇಸ್ಗಳು ಇವತ್ತು ಒಂದೇ ದಿನ ರಿಪೋರ್ಟ್ ಆಗಿರೋದು ಅಂಡ್ ಅದರ ಮುಕ್ಕಾಲು ಭಾಗ ಮುಕ್ಕಾಲರ ಆಲ್ಮೋಸ್ಟ್ 98% ಅಷ್ಟು ಕೇಸಸ್ ಕೂಡ ಪಕ್ಕದ ಜಿಲ್ಲೆಯಿಂದ ಪಕ್ಕದ ರಾಜ್ಯದಿಂದ ಬಂದಂತವರೇ ಆಗಿದ್ದಾರೆ ಸೊ ಪ್ರಯಾಣಿಕರ ಕ್ವಾರಂಟೈನ್ ಪೀರಿಯಡ್ ಮುಗಿದು ಯಾರು ವಾಪಸ್ ಕರ್ನಾಟಕಕ್ಕೆ ಬರ್ಬೇಕು ಅಂತ ಇದ್ದಾರೆ ಅವರೆಲ್ಲರೂ ಬಂದು ಎಲ್ಲರೂ ಕ್ವಾರಂಟೈನ್ ಪೀರಿಯಡ್ ಮುಗಿಸಿ ಡಬಲ್ ಟೆಸ್ಟಿಂಗ್ ಅಂದ್ರೆ ಕೊನೆಯ ಹಂತದಲ್ಲಿ ಕ್ವಾರಂಟೈನ್ ಮುಗಿಯುವ ಹಂತದಲ್ಲಿ ಮಾಡುವಂತಹ ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲೂ ರಿಸಲ್ಟ್ ನೆಗೆಟಿವ್ ಬರುವ ತನಕ ಈ ಸಂಖ್ಯೆಗಳು ಬಹುಶಃ ಇದೇ ರೀತಿ ಏರ್ತಾನೆ ಇರುತ್ತೆ ಅಂತ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಸ್ಯಾಂಪಲ್ಸ್ ಪ್ರತಿದಿನ ಕೂಡ ಹೆಚ್ಚೆಚ್ಚು ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಸೊ ಬಹುಶಃ ಆ ಒಂದು ಕಾರಣದಿಂದ ಕೂಡ ಹೆಚ್ಚು ಸಂಖ್ಯೆನ ನಾವು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಸೌಮ್ಯ
ಸೊ ಸೌಮ್ಯ ಕಳಸಲ್ಲಿ ನಾವು ಗಮನಿಸಬಹುದು ಎಷ್ಟೋ ಜನರಿಗೆ ಸೋಂಕಿನ ಲಕ್ಷಣಗಳು ಇಲ್ಲದೆ ಇದ್ದಂತವರಲ್ಲೂ ಕೂಡ ಈಗ ಕ್ವಾರಂಟೈನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಸೋಂಕಿನ ಲಕ್ಷಣಗಳು ಇರೋದೇ ಇಲ್ಲ ಅಂತವರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅಂತವರಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಇರುವಂತದ್ದು ಕೂಡ ಇದಿಗ ಆತಂಕ ಕಾರಣ ಆಗ್ತಾ ಇದೆ ಅಲ್ವಾ ಕೊರೋನಾ ಇದೆ ಅಂತ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಆತನಿಂದ ಬೇರೆವರಿಗೆ ಕೂಡ ಸ್ಪ್ರೆಡ್ ಆಗ್ತಾ ಇರುವಂತ ಚಾನ್ಸಸ್ ಕೂಡ ಒಂದ ರೀತಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಅಲ್ವಾ ಸೋನೆ ಕರ್ನಾಟಕದಲ್ಲಿರುವಂತಹ ಒಟ್ಟು ಕೊರೋನಾ ಕೇಸಸ್ ಅಲ್ಲಿ ಮೋರ್ ದನ್ 90% ಅಸಿಂಪ್ಟೊಮ್ಯಾಟಿಕ್ ಇದ್ದಾರೆ ಅಂದ್ರೆ ಯಾವುದೇ ರೀತಿ ರೋಗ ಲಕ್ಷಣ ಇಲ್ಲದಂತವರು ಆದ್ರೆ ಅವರು ಕೂಡ ತುಂಬಾ ಡೇಂಜರಸ್ ಆಗಿರ್ತಾರೆ ಯಾಕಂದ್ರೆ ಅವರ ದೇಹದೊಳಗೆ ಈ ಒಂದು ಸೋಂಕು ಇದೆ ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರ ಸುತ್ತಮುತ್ತ ಇರೋರ್ಗೂ ಗೊತ್ತಿರೋದಿಲ್ಲ ಅವರ ಸುತ್ತ ಇರುವಂತವ್ರು ಅವರ ಕುಟುಂಬಸ್ಥರು ಅಥವಾ ಅವರು ಯಾರ ಜೊತೆ ಒಡನಾಟವನ್ನ ಇಟ್ಕೊಳ್ತಾರೆ ಅವ್ರಿಗೆ ಎಲ್ಲ ಯಾರಿಗಾದ್ರೂ ಇಮ್ಯುನಿಟಿ ವೀಕ್ ಇದ್ದಂತ ಪಕ್ಷದಲ್ಲಿ ಇವರಿಂದ ಇವರಿಗೆ ತಿಳಿಯದೆ ಸೋಂಕು ಅವರಿಗೆ ತುಂಬಾ ಬೇಗನೆ ಹರಡಿ ಅವರಿಗೆ ಅಪಾಯ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ ಆ ಒಂದು ಕಾರಣದಿಂದ ಪ್ರತಿಯೊಬ್ಬರಿಗೂ ಪರೀಕ್ಷೆ ಮಾಡಲಾಗ್ತಾ ಇದೆ ಅವರಿಗೆ ರೋಗ ಲಕ್ಷಣ ಇರಲಿ ಇಂದಲೆಯಲ್ಲಿ ಒಂದು ಪರೀಕ್ಷೆ ಆಗಬೇಕು ಆ ಪರೀಕ್ಷೆಯಲ್ಲಿ ಅವರ ರಿಸಲ್ಟ್ ನೆಗೆಟಿವ್ ಅಂತ ಎರಡು ಹಂತಗಳಲ್ಲಿ ಗೊತ್ತಾಗುವವರು ಕೂಡ ಇದೇ ರೀತಿ ಆದ್ರೆ ಎಸಿಂಪ್ಟೊಮ್ಯಾಟಿಕ್ ಇರೋರು ಈ ಸಿಂಪ್ಟಮ್ ಇರುವವರಿಗಿಂತ ಕಡಿಮೆ ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ